ರಾಮನಗರ ವಿಚಾರದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು ಡಿಕೆ ಸುರೇಶ್ ಅವರು ಅಖಾಡಕ್ಕೆ ಇಳಿತಾರೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಅಖಾಡಕ್ಕೆ ಇಳಿಯೋದಿಲ್ಲ ಅನ್ನೋದು ಸ್ಪಷ್ಟ ಈಗ ಇಕ್ಬಾಲ್ ಹುಸೇನ್ ಅವರಿಗೆನೇ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅನ್ನು ನೀಡಲಾಗಿದೆ ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆ ಇಲ್ಲ ಅದೆಲ್ಲವೂ ಕೂಡ ಏನು ಸಸ್ಪೆನ್ಸ್ ಇತ್ತು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆದರೆ ಚನ್ನಪಟ್ಟಣವನ್ನು ಖಾಲಿ ಬಿಟ್ಕೊಂಡಿದ್ದಾರೆ ಅಲ್ಲೇನು ಚನ್ನಪಟ್ಟಣದಲ್ಲಿ ತುಂಬಾ ಸಸ್ಪೆನ್ಸ್ ಆಗಿದೆ ಕಾರಣ ಯೋಗೇಶ್ ಅವರು ಏನು ಮಾಡ್ತಾರೆ ಅಲ್ಲಿ ಎಲ್ಲವೂ ಕೂಡ ಸಸ್ಪೆನ್ಸ್ 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 ಕೆಲವು ಕ್ಷೇತ್ರಗಳದು ಎಸ್ ಸುಕೇಶ್ ಈಗ ರಾಮನಗರದೇನೋ ಕ್ಲಿಯರ್ ಆಯ್ತು ಚನ್ನಪಟ್ಟಣ ಖಾಲಿ ಇಟ್ಕೊಂಡಿರೋದಕ್ಕೆ ಸಸ್ಪೆನ್ಸ್ ಏನು ಅಂತ ಸಹಜವಾಗಿ ಅಂದ್ರೆ ಚನ್ನಪಟ್ಟಣದ ಖಾಲಿ ಇಟ್ಕೊಳ್ಳಕ್ಕೆ ಎರಡು ಕಾರಣ ಒಂದು ಅಲ್ಲಿ ಸೂಕ್ತವಾದ ಅಭ್ಯರ್ಥಿಯನ್ನು ಯಾರನ್ನಾರು ಕೂಡ ಹಾಕಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಬೇರೆ ಆದರೆ ಮತ್ತೊಂದು ಸಿ ಪಿ ಯೋಗೇಶ್ವರ ಅವ್ರನ್ನ ಏನಾದ್ರು ಕರೆತರಕ್ಕಾಗುತ್ತಾ ಅನ್ನುವಂಥದ್ದು ಕೂಡ ಹಾಗಾಗಿ ಯೋಗೇಶ್ವರ್ ಏನಾದರೂ ಬರುವಂತ ಮನಸ್ಸನ್ನು ಮಾಡಿದ್ರೆ ಅದು ಯಾವುದೇ ಡೌಟ್ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಒಂದು ಅಭ್ಯರ್ಥಿಯನ್ನು ಹಾಕಲಾಗಿತ್ತು ಮತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಆದರೆ ಈಗ ಅಲ್ಲಿ ಟಿಕೆಟ್ಗೆ ಯಾವುದೇ ಗೊಂದಲ ಇಲ್ಲದೆ ಇದ್ದರೂ ಯಾವುದು ಜಟಾಪಟಿ ಇಲ್ಲದೆ ಇದ್ದರೂ ಕೂಡ ಟಿಕೆಟನ್ನು ಹೋಲ್ಡ್ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಕಾದು ನೋಡುವ ತಂತ್ರದ ಒಂದು ಭಾಗ ಹಾಗಾಗಿ ಯೋಗೇಶ್ವರ್ ವಿಚಾರದಲ್ಲಿ ಇರ್ಬೋದು ಚನ್ನಪಟ್ಟಣದಲ್ಲಿ ಕಾದು ನೋಡುವಂಥದ್ದು ಅಥವಾ ಮಾಜಿ ಸಂಸದೆ ರಮ್ಯಾ ಅವ್ರನ್ನ ಅಲ್ಲಿಂದ ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಡೆದಂಥ ಒಂದು ಚರ್ಚೆಗಳೇನಿತ್ತು ಅದನ್ನು ಏನೋ ಅವಕಾಶ ಮುಕ್ತವಾಗಿರಲಿ ಅನ್ನುವಂಥ ಕಾರಣಕ್ಕೆ ಅದನ್ನು ಇಟ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಬಹುತೇಕ ಯೋಗೇಶ್ವರನ್ನ ಕರೆತರುವಂಥ ಪ್ರಯತ್ನವೇನಾದರೂ ಸಾಧ್ಯವಾದರೆ ಅಲ್ಲಿ ಅನುಕೂಲ ಆಗುತ್ತೆ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರುಗಳು ಹಾಕದಂತೆ ಕಾಣಿಸ್ತಾ ಇದೆ ಅರುಣ್ ಓಕೆ ಸುಕೇಶ್ ಮೇಲೆ ಮಾಹಿತಿಗೆ ಧನ್ಯವಾದಗಳು